ಅಮಿತ್ ಶಾ ಅಂಗಳದಲ್ಲಿ ಇವತ್ತೇ ಬಗೆಹರಿಯುತ್ತಾ ದಶಕಗಳ ಗಡಿ ವಿವಾದ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ಶುರುವಾಗುವುದಿದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಏನಪ್ಪ ಗಡಿ ಕತೆ ಇದೇನ ಮತ್ತೆ ಮತ್ತೆ ಬೆಳಗಾವಿ ಬೆಳಗಾವಿ ಡಬಲ್ ಇಂಜಿನ್ ತ್ರಿಬಲ್ ಇಂಜಿನ್ ಎಲ್ಲ ಮಾತಾಡ್ತಾ ಇದ್ದರು ಈಗ ಡಬಲ್ ಇಂಜಿನ್ ಅಲ್ಲೂ ಫಿಟ್ ಆಯಿತು ಮಹಾರಾಷ್ಟ್ರದಲ್ಲಿ ಒಂದು ಇಂಜಿನ್ ಬಂತು ಕೇಂದ್ರದಲ್ಲಿ ಒಂದು ಇಂಜಿನ್ ಇದೆ ಕರ್ನಾಟಕದಲ್ಲಿ ಒಂದು ಇಂಜಿನ್ ಒಟ್ಟು ಮೂರು ಇಂಜಿನ್ ಆಯಿತು ಈಗ ಮೂರು ಇಂಜಿನ್ ಬಂದ ಮೇಲೆ ಆದರೂ ಕೂಡ ಮೂರು ಇಂಜಿನ್ ಒಂದು ಇಂಜಿನ್ ಏರ್ ಗೆಳಿದ್ರೆ ಇನ್ನೊಂದು ಇಂಜಿನ್ ನೀರು ಗೆಳಿಬಾರದು ಅಲ್ವಾ ಎಲ್ಲ ಇಂಜಿನ್ ಒಂದು ಕಡೆ ಎಳ್ಕೊಂಡು ಹೋಗಿ ಕರೆಕ್ಟ್ ಆಗಿ ಆ ಕಡೆ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಗಲಾಟೆಗಳಾಗಬಾರದು ಯಾರ ಮೇಲೆ ಯಾರು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರಬಾರದು ಆ ಥರದ್ದೇನು ಮಾಡಬೇಕಲ್ವಾ ಸೊ ಇದೀಗ ಒಂದು ಕಡೆ ಕರ್ನಾಟಕ ಒಂದು ಕಡೆ ಮಹಾರಾಷ್ಟ್ರ ಎರಡು ಕಡೆಯಿಂದ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ ಮಾನ್ಯ ಗೃಹ ಸಚಿವರು ಆ ಒಂದು ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುವುದಿದೆ ಈ ಹಿಂದೆ ಕೂಡ ಅಮಿತ್ ಶಾ ಅವರನ್ನು ಮಹಾಸಂಸದರು ಮಹಾರಾಷ್ಟ್ರ ಸಂಸದರು ಭೇಟಿ ಮಾಡಿದ್ರು ವರಿಷ್ಠರ ಬಳಿಯಲ್ಲಿ ಒತ್ತಡವನ್ನು ಕೂಡ ಮಹಾರಾಷ್ಟ್ರ ಎಂ ಪಿಗಳು ಹೇರ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ತುಂಬ ಎಂ ಪಿಗಳಿದ್ದಾರೆ ನಮ್ಮಲ್ಲೂ ಒತ್ತಡ ಇರಬೇಕಾಗಿತ್ತು ಅದೇನು ಮಾಡಿದ್ರೋ ಗೊತ್ತಿಲ್ಲ ಇವರು ಸಾಕಷ್ಟು ಎಂ ಪಿಗಳಿದ್ದಾರಲ್ಲ ನಮ್ಮಲ್ಲೂ ಕೂಡ ಅದೇ ಇಂಜಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಇವತ್ತು ಮಹಾಪುಂಡಾಟದ ಬಗ್ಗೆ ಬೊಮ್ಮಾಯಿಯವರು ಮನವರಿಕೆ ಮಾಡಿಕೊಡುವವರಿದ್ದಾರೆ ಕಲ್ಲು ತೂರಾಟ ಮಾಡೋದು ಬಸ್ಗಳಿಗೆ ಮಸಿ ಬಳಿಯೋದು ಹೆದರಿಸೋದು ಈ ಥರದ್ದೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ಸರಿನಾ ಇದು ಅಂತ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಶಾ ಅವರು ಯಾವ ಸೂಚನೆ ಕೊಡ್ತಾರೆ ಎನ್ನುವುದರ ಬಗ್ಗೆ ಒಂದು ಕುತೂಹಲ ಇದೆ ಡಿಟೇಲ್ಸ್ ಕೊಡಕ್ಕೆ ಶ್ರೀಧರ್ ಇದ್ದಾರೆ ಶ್ರೀಧರ್ ಇದೀಗ ಈ ಒಂದು ಮೀಟಿಂಗ್ ಕಡೆಗೆ ಬಹಳ ಬಹಳ ಗಮನ ಇದೆ ಕಾರಣ ಇವರೇ ಕ್ಲೈಮ್ ಮಾಡೋದು ಎಂಜಿನ್ ಅದು ಇದು ಅಂತ ಹೇಳಿ ಈ ಥರ ಇಷ್ಟೊಂದು ಎಂಜಿನ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ಸಮಸ್ಯೆ ಬಗೆಹರಿಬೇಕು ನಮಗೆ ಸಮಸ್ಯೆನ ಯಾರಾದರೂ ಬಗೆಹರಿಸಲಿ ಅಮಿತ್ ಶಾ ಅವರಾದರೂ ಬಗೆಹರಿಸಲಿ ಪ್ರಧಾನಿಗಳಾದರೂ ಬಗೆಹರಿಸಲಿ ಯಾರಾದರೂ ಬಗೆಹರಿಸಲಿ ಈ ಮತ್ತೆ ಮತ್ತೆ ಪುಂಡಾಟ ಮತ್ತೆ ಮತ್ತೆ ಎಮ್ ಇ ಎಸ್ಸು ಮತ್ತೆ ಮತ್ತೆ ಶಿವಸೇನೆ ಮತ್ತೆ ಗಡಿಲಿ ಇನ್ಯಾರೋ ಗಲಾಟೆ ಮಾಡೋದು ಅಲ್ಲೆಲ್ಲ ಕಲ್ಲು ಹೊಡೆದು ಬಿಡೋದು ಅಲ್ಲೆಲ್ಲ ಮಸಿ ಬಳಿಯೋದು ಇದು ನಿಲ್ಲಬೇಕು ಅಂದರೆ ಈಗ ಅಮಿತ್ ಶಾ ಅವರು ಇದಕ್ಕೆ ಇಬ್ಬರಿಗೂ ಖಡಕ್ ಸೂಚನೆ ಕೊಡಬೇಕು ಕಾರಣ ಅವರದ್ದೇ ಪಕ್ಷದ ನಾಯಕರು ಇದೀಗ ರಾಜ್ಯಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಬಿ ಜೆ ಪಿ ಮತ್ತು ಶಿವಸೇನೆ ಇದೆ ಇಲ್ಲಿ ಬಿ ಜೆ ಪಿದೇ ಅಧಿಕಾರ ಇದೆ ಸೊ ಹೀಗಿದ್ದಾಗ ಮೀಟಿಂಗ್ ಮೇಲೆ ಇರತಕ್ಕಂಥ ನಿರೀಕ್ಷೆಗಳೇನು ಅಂತ ಖಂಡಿತವಾಗಿ ರಮಾಕಾಂತ್ ಇವತ್ತು ಸಂಜೆ 7 ಗಂಟೆಗೆ ದೆಹಲಿಯ ಗೃಹ ಸಚಿವ ಅಮಿತ್ ಶಾ ಮನೆಯಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೀತೆ ಅಂತ ಹೇಳ್ಬೋದು ಗಡಿ ವಿವಾದ ವಿಚಾರವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆಗೆ ಅಧಿಕಾರಿಗಳು ಒಂದು ಸಭೆಗೆ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಇದರ ಜೊತೆಗೆ ಕರ್ನಾಟಕದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಮತ್ತು ಶೋಭಾ ಕರಂದ್ಲಾಜೆ ಆಗಿರ್ಬೋದು ಮತ್ತು ಏನು ಗೃಹ ಸಚಿವರು ಸೇರಿದಂತೆ ಅನೇಕ ನಾಯಕರು ಕೂಡ ಈ ಒಂದು ಸಭೆಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಸಭೆಗೆ ಹಾಜರಾದ ಬಳಿಕ ಗೊತ್ತಾಗುತ್ತೆ ಯಾರೆಲ್ಲ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಯಾಕಂದರೆ ಕೇಂದ್ರ ಸಚಿವರು ಕೇಂದ್ರ ಸಚಿವ ಅಮಿತ್ ಶಾ ಇಬ್ಬರು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತ್ರ ಸಭೆ ನಡೆಸ್ತಾರೆ ಅಥವಾ ಎಲ್ಲರೂ ಏನು ಮುಖ್ಯಮಂತ್ರಿ ಜೊತೆ ಹೋದಂಥ ಎಲ್ಲ ನಾಯಕರನ್ನು ಒಳಗೊಂಡಂಥ ಒಂದು ತಂಡದ ಜೊತೆ ಸಭೆ ನಡೆಸ್ತಾರೆ ಅನ್ನೋದು ಕೂಡ ಕುತೂಹಲ ಕೆಡಿಸಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಹೇಳಬೇಕಂದ್ರೆ ಗಡಿವಾದ ವಿಚಾರದಲ್ಲಿ ಪದೇ ಪದೇ ಮಹಾರಾಷ್ಟ್ರ ಒಂದು ತಗಾದಿ ಅಂತ ತೆಗಿತಾ ಇದೆ ಯಾವಾಗ ಮಹಾರಾಷ್ಟ್ರ ಬೆಳಗಾವಿ ಸೇರಿದಂತೆ 8 ಅರ್ಧದ ಹಳ್ಳಿಗಳು ಬೇಕು ಅನ್ನುವಂಥ ಏನು ಹಕ್ಕೊತ್ತಾಯನ್ನು ಮಂಡಿಸುವಂಥ ಪ್ರಯತ್ನ ಮಾಡಿತು ಯಾವಾಗ ಗಡಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಮುನ್ನೆಲೆಗೆ ಬಂತು ಆಗ ಮಹಾರಾಷ್ಟ್ರದಲ್ಲಿ ಈ ವಿಚಾರವಾಗಿ ಅಲ್ಲಿನ ಏನು ಆಡಳಿತ ಪಕ್ಷ ಆಗಿರ್ಬೋದು ವಿಪಕ್ಷಗಳಾಗಿರ್ಬೋದು ಜೊತೆಗೆ ಕರ್ನಾಟಕ ನವನಿರ್ಮಾಣ ಸೇನೆ ಅಂದರೆ ಏನು ಕರ್ನಾಟಕ ನವನಿರ್ಮಾಣ ಸೇನೆ ಯಾವ ರೀತಿಯಲ್ಲಿ ಕನ್ನಡ ಹೋರಾಟ ಕರೆದಿದೆ ಹಾಗೆ ಮಹಾರಾಷ್ಟ್ರದ ಇರ್ತಕ್ಕಂಥ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ರಾಜ್ ಠಾಕ್ರೆ ಆಗಿರ್ಬೋದು ಉದ್ಧವ್ ಠಾಕ್ರೆ ಆಗಿರ್ಬೋದು ಮತ್ತು ಶರದ್ ಪವಾರ್ ಆಗಿರ್ಬೋದು ಗಡಿ ವಿವಾದ ವಿಚಾರದಲ್ಲಿ ಏನು ಅಗ್ರೆಸಿವ್ ಆದಂಥ ಹೇಳಿಕೆಯನ್ನು ನೀಡುವುದು ಮತ್ತು ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡಲಾರಂಭಿಸಿದಾಗ ಎರಡೂ ರಾಜ್ಯಗಳ ಮಧ್ಯೆ ಒಂದು ವಾರಗಳ ಕಾಲ ಉದ್ವಿಗ್ನವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗ ಏನು ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಮಹಾರಾಷ್ಟ್ರದ ಜತ್ ಪ್ರದೇಶ ಕೂಡ ಒಂದು ಕರ್ನಾಟಕ ಸೇರಬೇಕು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆಗ ಮಹಾರಾಷ್ಟ್ರದ ನಾಯಕರಿಗೆ ಬಿಸಿ ಮುಟ್ಟುತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯಿಂದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗಡಿಭಾಗದ ಏನು ಕನ್ನಡಿಗರಿದ್ದಾರೆ ಅವರೆಲ್ಲರೂ ಕೂಡ ಕರ್ನಾಟಕ ಸೇರ್ಪಡೆ ಆಗ್ತೀವಿ ಅನ್ನೋದು ಉತ್ಸುಕತೆಯನ್ನು ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಅಭಿವೃದ್ಧಿ ಆಗಿಲ್ಲ ನಾವೆಲ್ಲರೂ ಕೂಡ ಏನು ಕರ್ನಾಟಕ ಸೇರ್ತೇವೆ ಮಹಾಜನ ವರ್ಧಿ ಅಂತ ನಾವು ಕರ್ನಾಟಕದ ಒಂದು ಭಾಗ ಅನ್ನುವಂಥ ಮಾತನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಠರಾವುಗಳು ಕೂಡ ಪಾಸ್ ಆಗಲು ಆರಂಭವಾಗುತ್ತೆ ಯಾವಾಗ ಇದು ಒಂದು ಗಡಿ ವಿವಾದ ಮಹಾರಾಷ್ಟ್ರದ ನಾಯಕರಿಗೆ ತಿರುಗುಬಾಣ ಆಗುತ್ತೋ ಆಗ ಅಲ್ಲಿ ಏನು ಮಹಾರಾಷ್ಟ್ರದ ಮಹಾವಿಕಾಸ ಅಗಾಡಿ ಅಂತ ಏನು ಇದೆ ಆ ಒಂದು ಅಡ್ಡೆಯಲ್ಲಿರ್ತಕ್ಕಂಥ ಎನ್ ಸಿ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಉದ್ಧವ್ ಠಾಕ್ರೆ ಬಣ್ಣದ ಶಿವಸೇನೆ ಆಗಿರ್ಬೋದು ಎರಡೂ ಕೂಡ ಒಂದು ಪ್ರಮುಖವಾಗಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ಭೇಟಿಯಾಗಿ ಒಂದು ದೂರನ್ನು ಕೊಡ್ತಾರೆ ಯಾವಾಗ ಗಡಿ ವಿವಾದ ಭುಗಿಲೆಳಲು ಆರಂಭಿಸಿತ್ತು ಆಗ ಎಚ್ಚೆತ್ತುಕೊಂಡಂಥ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಇಬ್ಬರು ಮುಖ್ಯಮಂತ್ರಿಗಳಿಗೆ ಇವತ್ತು ಸಭೆಯನ್ನು ನಿಗದಿ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿರ್ತಕ್ಕಂಥದ್ದು ಏನು ಗಡಿ ವಿವಾದ ವಿಚಾರ ನಡೆದುಕೊಂಡು ಬಂದಂಥ ದಾರಿ ಆಗಿರ್ಬೋದು ಕರ್ನಾಟಕದ ವಾದ ಏನಿದೆ ಜೊತೆಗೆ ಕರ್ನಾಟಕದ ಕಾನೂನು ಹೋರಾಟ
ಏನಿದೆ ಮತ್ತು ಕರ್ನಾಟಕ ತನ್ನ ನಿಲುವು ಏನಿದೆ ಅನ್ನುವಂತ ಎಲ್ಲಾ ವಿಚಾರಗಳನ್ನು ಗೃಹ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಗಡಿ ವಿವಾದ ಮಹಾರಾಷ್ಟ್ರ ರಾಜಕಾರಣಿಗಳಿಂದ ರಾಜಕೀಯ ವಿಷಯವಾಗಿದೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿ ಕೂಡ ಹೇಳಿರತಕ್ಕಂತದ್ದು. ಈಗ ಬರ್ತಕ್ಕಂತದ್ದು ಏನಂದ್ರೆ ರಮಾಕಾಂತ್ ಇವತ್ತು ಅಮಿತ್ ಶಾ ಇವತ್ತು ಇಬ್ಬರು ಏನು ಇಬ್ಬರು ಮುಖ್ಯಮಂತ್ರಿಗಳ ಏನು ಏನು ಪ್ರಮುಖವಾಗಿ ಸಭೆ ನಡೆಸ್ತಾರೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳಿರುತ್ತೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಏನೆಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಪಡಿಸ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಏನು ವಿಚಾರ ಪ್ರಸ್ತಾಪ ಪಡಿಸ್ತಾರೆ, ಅದಕ್ಕೆ ಗೃಹ ಸಚಿವರು ಯಾವ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾರೆ. ಯಾಕಂದ್ರೆ ಈ ಹಿಂದೆ ನಾವು ನೋಡೋದಾದರೆ ಹಿನ್ನೆಲೆ ನೋಡೋದಾದರೆ ಈ ಹಿಂದೆ ಪಜಲಲ್ಲೇ ಆಯೋಗ ಒಂದು ರಚನೆ ಆಗುತ್ತೆ, ಆಗ ಕೂಡ ಅದಕ್ಕೆ ಒಂದು ಏನು ಮಹಾರಾಷ್ಟ್ರ ವಿರೋಧ ವ್ಯಕ್ತಪಡಿಸುತ್ತೆ. ಜೊತೆಗೆ ತದನಂತರ ಆಗ ಅಂದಿನ ಮುಖ್ಯಮಂತ್ರಿ ಬಿ ಡಿ ಜತ್ತಿಯವರು ಹೇಳ್ತಾರೆ ಕರ್ನಾಟಕದ ಯಾವುದೇ ಭಾಗ ಕೊಡುವಂಥ ಪ್ರಶ್ನೆ ಇಲ್ಲ, ನೀವೇ ಜತ್ ಮತ್ತು ಅಕ್ಕುಲ್ ಕೋಟನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಏನು ಅಂದಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳ್ತಾರೆ. ತದನಂತರ ಮಹಾಜನ್ ವರದಿ ಒಂದು ರಚನೆ ಮಾಡುವಂತೆ ಇದೇ ಒಂದು ಮಹಾರಾಷ್ಟ್ರದ ನಾಯಕರು ಹೋಗಿ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಒಂದು ಒತ್ತಡ ಹಾಕ್ತಾರೆ. ಆಗ ನಿಜ ಏನು ನಿಜಲಿಂಗಪ್ಪ ಅವರ ಕಾಲದಲ್ಲಿ ಒಂದು ಮಹಾಜನ ಆಯೋಗ ಮಹಾಜನ ಆಯೋಗ ರಚನೆ ಆಗುತ್ತೆ, ಆಗಲೂ ಕೂಡ ಒಂದು ಆ ಒಂದು ಯಾವ ವರದಿ ಕೂಡ ಸಬ್ಮಿಟ್ ಆಗುತ್ತೆ, ಆ ಮಹಾಜನ ಆಯೋಗದ ವರದಿ ಅಂತಿಮ ಅನ್ನೋಂಥ ಮಾತನ್ನು ಕೂಡ ಕರ್ನಾಟಕ ಹೇಳುತ್ತೆ. ಅದನ್ನು ಮಹಾರಾಷ್ಟ್ರ ಸರ್ಕಾರ ಅದನ್ನು ಒಪ್ತಾ ಇಲ್ಲ. ಈಗ ಗಡಿವಾದ ಏನು 18 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿದೆ, ಹೀಗಾಗಲೇ ಗಡಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ದು ಕೂಡ ಗಡಿವಾದ ವಿಚಾರದಲ್ಲಿ ತಂಟೆ ತಗಾದೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಈಗ ಇವತ್ತು ಏನು ನಡೆಯುವಂಥ ಮಹತ್ವದ ಸಭೆಯಲ್ಲಿ ಈ ಒಂದು ಗಡಿವಾದದ ಏನು ವಿಚಾರ ಇದೆ, ಎರಡು ರಾಜ್ಯಗಳ ಮಧ್ಯೆ ಏನು ಕಂದಕ ಸೃಷ್ಟಿಸುವಂಥ ಗಲಾಟೆ ಸೃಷ್ಟಿಸುವಂಥ ಏನು ಸನ್ನಿವೇಶ ಸೃಷ್ಟಿ ಆಗ್ತಾಯಿದವು, ಅದಕ್ಕೆ ಒಂದು ತೆರೆ ಎಳೆಯುವಂಥ ಕೆಲಸವನ್ನು ಗೃಹ ಸಚಿವ ಅಮಿತ್ ಶಾ ಮಾಡ್ತಾರ ಅನ್ನೋದೀಗ ಭಾಳಷ್ಟು ಕುತೂಹಲ ಕೆಡಿಸಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.